ಜಯರಾಮ್ರವರು ಆತ್ಮೀಯ ಸ್ನೇಹಿತರು, ಹುಟ್ಟು ಹೋರಾಟಗಾರರು, ಯಾವ ಅಧಿಕಾರ ಕೂಡ ಆಸೆ ಪಡದೆ ಈ ರಾಜ್ಯಕ್ಕೆ, ಈ ನೆಲಕ್ಕೆ, ಭಾಷೆಗೆ ಹೋರಾಟ ಮಾಡಿದಂಥವ್ರು, ಧರ್ಮ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿದವರು. ಸೊ ಅದರಿಂದ ನಿಸ್ವಾರ್ಥೆಯನ್ನು, ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಡಾಕ್ಟರೇಟ್ ಇವತ್ತು ದೊರೆತಿದೆ. ಅದಕ್ಕೆ ನಾನು ಒಬ್ಬ ಸ್ನೇಹಿತಾಗಿ, ಒಂದು ಪಕ್ಷದ ಒಬ್ಬ ಪ್ರತಿನಿಧಿಯಾಗಿ, ಈ ರಾಜ್ಯದ ಒಬ್ಬ ಪ್ರಮುಖ ಕಾರ್ಯಕರ್ತನಾಗಿ ಅವ್ರಿಗೆ ನಾನು ಶಕ್ತಿ ಕೊಡಬೇಕು. ಇಂಥ ಹೋರಾಟಗಾರ ಜೊತೆ ಇರಬೇಕು. ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊಂಡು ಬರ್ತಾರಂಥ ಇಂಥ ಹೋರಾಟಗಾರರಿಗೆ ಇನ್ನು ಹೆಚ್ಚಿಗೆ ಪ್ರೋತ್ಸಾಹ ನೀಡೋದು ನಮ್ಮ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೇನೆ, ಅವ್ರಿಗೆ ಅಭಿನಂದಿಸ್ತಾ ಇದ್ದೀನಿ. ಕನ್ನಡ ಸೇನಾನಿ ಅಭಿನಂದನಾ ಸಮಿತಿಯಿಂದ ಚಾಮರಾಜಪೇಟೆಯ ಎಲ್ಲ ವಿನಾಯಕ ಮತ್ತು ತಂಡದವರಿಂದ ಈ ಸಮಿತಿಯನ್ನು ರಚಿಸಿ ನನಗೆ ಡಾಕ್ಟರ್ ಎನ್ ಜಯರಾಮ್ ಎಂಬ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದಾರೆ, ಅಭಿನಂದನಾ ಸನ್ಮಾನವನ್ನು ಏರ್ಪಡಿಸಿದ್ದಾರೆ. ಇದು ಕನ್ನಡ ಹೋರಾಟ, ಸಮಾಜ ಸೇವೆ ಮತ್ತು ಧಾರ್ಮಿಕ ಸೇವೆಗಾಗಿ ಈ ಡಾಕ್ಟರೇಟ್ ಪ್ರಸಿದ್ಧಿಯನ್ನು ಕೊಟ್ಟಿರ್ತಾರೆ. ಇದನ್ನು ಎಲ್ಲ ಹಿರಿಯರು ಮತ್ತು ನಾಡಿನ ಎಲ್ಲ ಹಿರಿಯ ಹೋರಾಟಗಾರಂಥ ದೊರೆಸ್ವಾಮಿಯವರು ಮತ್ತು ನಮ್ಮ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿಗಳು, ಹಾಗೆ ನಮ್ಮ ರಾಜ್ಯ ಕಂಡಂಥ ಹಿರಿಯ ರಾಜಕಾರಣಿ ಡಿ ಕೆ ಶಿವಕುಮಾರ್ ಅವರು ಕೂಡ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಆಶ್ವಾಸಿ ಅಭಿನಂದನಾ ಸಮಿತಿಯನ್ನು ಅವರು ಕೂಡ ನಮಗೆ ತುಂಬರುದಿಂದ ನಮ್ಮನ್ನು ಆಶ್ವಾಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಸುಮಾರು 30 ವರ್ಷಗಳ ನಿಕಟವರ್ತಿಯಾಗಿ ಮತ್ತು ಧಾರ್ಮಿಕ ಚಟುವಟಿಕೆ ತೊಡಗಿಸಿಕೊಂಡು ನಾನು ಅವರಿಗೆ ಶಬರಿಮಲೆಯ ಯಾತ್ರೆಯನ್ನು ಗುರುಸ್ವಾಮಿಯಾಗಿ ಅವರನ್ನು ನಾನು ಶಿಷ್ಯನಾಗಿ ಕರ್ಕೊಂಡೋಗಿ ಪ್ರತಿ ವರ್ಷ ಶಬರಿಮಲೆ ಯಾತ್ರೆಯನ್ನು ಮಾಡಿಸ್ತೇವೆ. ಅವರು ಕೂಡ ಅಷ್ಟೇ ಧಾರ್ಮಿಕವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಗಳ ಸೇವಾ ಕಾರ್ಯವನ್ನು ಮತ್ತು ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಮತ್ತು ಅವರಿಗೆ ಅಯ್ಯಪ್ಪ ಸ್ವಾಮಿಯಲ್ಲಿ ಅಪಾರವಾದಂಥ ಒಂದು ಭಕ್ತಿ ನಂಬಿಕೆ ಇದೆ. ಅವರು ಕೂಡ ನಮಗೆ ಅಷ್ಟೇ ಗುರುವನ್ನು ಸ್ಥಾನವನ್ನು ಕೊಟ್ಟು ಅವರು ನಮ್ಮ ಮುಖಾಂತರ ಶಬರಿಮಲೆ ಯಾತ್ರೆಯನ್ನು ನೆರವೇರಿಸಿರ್ತಾರೆ. ಹೌದು ಹೌದು, ಇದು ಸತ್ಯ. ಇದು ಧರ್ಮಪತ್ನಿಯವರ ಸಹಕಾರವಿಲ್ಲದೆ ನಾವು ಈ ಒಂದು ಕಾರ್ಯವನ್ನು ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸತತವಾಗಿ 35 ವರ್ಷಗಳ ಕಾಲ ಜೊತೆ ಜೊತೆಯಾಗಿ ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಮತ್ತು ಅದನ್ನು ನಾವು ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಚಳುವಳಿ ಆಗಲಿ, ಧಾರ್ಮಿಕ ಸೇವೆ ಆಗಲಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ನನಗೆ ಒತ್ತಾಸೆಯಾಗಿ ನಮಗೆ ನಿಂತು ಎಲ್ಲ ಸಹಕಾರ ನೀಡಿದಂಥ ಅವರಿಗೆ ನಾವು ಕೃತಜ್ಞತೆಯನ್ನು ನಮ್ಮ ಧರ್ಮಪತಿ ಅರ್ಪಿಸ್ತೇವೆ. ಅವರು ಹುಟ್ಟು ಹೋರಾಟಗಾರರು, ಕನ್ನಡ ಸೇನೆ ಅಂತ ಪ್ರಭಾಕರ್ ರೆಡ್ಡಿ ಮತ್ತು ನಾರಾಯಣ್ ಕುಮಾರು, ವಾಟಾಳ್ ನಾಗರಾಜು ಎಲ್ಲರ ಜೊತೆಗೂಡಿ ಕನ್ನಡ ಪರವಾಗಿ ಹೋರಾಟ ಮಾಡ್ಕೊಂಬಂದಿದ್ದಾರೆ. ಹಾಗೂ ಧಾರ್ಮಿಕ ಈಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಕಟ್ಟಿ ಅದನ್ನು ಉಳಿಸಿ ಇವತ್ತು 26 ವರ್ಷದಿಂದ ಆ ಒಂದು ದೇವಸ್ಥಾನದಲ್ಲಿ ಗುರುಸ್ವಾಮಿಗಳಾಗಿ ಈ ಒಂದು ಇದಕ್ಕೆ ಯಾವುದು ಒಂದು ಕನ್ನಡ ಹೋರಾಟ ಮಾಡ್ಕೊಂಡು ಬಂದು ಅವರಿಗೆ ಡಾಕ್ಟರೇಟ್, ಡಾಕ್ಟರ್ ಜಯರಾಮ್ ಎನ್ ಅಂತ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಈ ನಮ್ಮ ಚಾಮರಾಜಪೇಟೆ ಏನು ಕನ್ನಡದ ಉಕ್ಕಿನ ಕೋಟೆ ಅಂತ ಏನು ಹೆಸರಾಗಿದೆ, ಆ ಒಂದು ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಇವರಿಗೆ ಒಂದು ಡಾಕ್ಟರೇಟ್ ಕೊಟ್ಟಿರೋದು ಎಲ್ಲರಿಗೂ ಖುಷಿ ತಂದಿದೆ. ಈ ಒಂದು ಅಭಿನಂದ ಸಮಾರಂಭನ ನಮ್ಮ ಎಲ್ಲ ಒಂದು ಸಮಿತಿ ಮಾಡಿಕೊಂಡು ಎಲ್ಲ ಸ್ನೇಹಿತರುಗಳು ಮತ್ತು ಎಲ್ಲ ಯಾರು ಮಾಜಿ ಕಾರ್ಪೊರೇಟರ್ಗಳು, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಹಾಗೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮಂತ್ರಿಗಳು, ಶಾಸಕರು, ಹಾಗೂ ನಮ್ಮ ನೆಚ್ಚಿನ ಶಾಸಕರಾದಂಥ ಚಾಮರಾಜಪೇಟೆ ಕ್ಷೇತ್ರದ ಶಾಸಕರಾದಂಥ ಜಮೀರಣ್ಣವರು ಎಲ್ಲರೂ ಒಟ್ಟಿಗೂಡಿ ಈ ಒಂದು ಅಭಿನಂದ ಸಮಾರಂಭ ಮಾಡಿದ್ದಾರೆ. ತುಂಬ ಸಂತೋಷ ಅವ್ರಿಗೆ. ಅವ್ರಿಗೆ ಜಯರಾಮ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯದಾಗಲಿ, ಅವ್ರ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳಕ್ಕೆ ಬಯಸಿ. ನಮ್ಮ ಡಾಕ್ಟರ್ ಎನ್ ಜಯರಾಮ್ ಅವರು ಹಲವಾರು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಸೇವೆ ಮಾಡ್ಕೊಂಡು ಬಂದಿದ್ದಕ್ಕೆ, ಕನ್ನಡ ಪರ ಹೋರಾಟಗಾರರಿದ್ದಕ್ಕೆ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳ್ತಾನೆ ಬಂದರು. ಇವತ್ತು ಅವ್ರಿಗೆ ಡಾಕ್ಟರೇಟ್ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತಂದರೂ ಕೂಡ ತಪ್ಪಾಗಲಾರ್ದು. ಇವತ್ತು ಅನ್ನದಾನ ಮಾಡ್ತೀವಿ ಅಂತಂದರೂ ಕೂಡ
ಚಾಮರಾಜಪೇಟೆ ನಮ್ಮ ಅಯ್ಯಪ್ಪ ಸ್ವಾಮಿ ಸಮಿತಿಯಲ್ಲಿ ನಮ್ಮ ಜಯರಾಮ ಸ್ವಾಮಿ ಥರ ಇವತ್ತವರೆಗೂ ಯಾರೂ ಮಾಡಿಲ್ಲ, ಮುಂದೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಎಲ್ಲೋ ಒಂದು ಕಡೆ ನಮ್ಮ ಹರಿಹರ ಪುತ್ರ ಇರೋವಂಥ ಒಂದು ಆಯುಸ್ಸು ಆರೋಗ್ಯ ಐಶ್ವರ್ಯ ಅವರು ಕೊಡಲಿ ಅಂತ ಕೂಡ ನಾನು ಈ ಸನ್ನಿವೇಶದಲ್ಲಿ ಕೇಳ್ಕೊತೀನಿ.